ಮಾದರಿ ನೀತಿ ಸಂಹಿತೆ ಏನಿದೆ ಪೂರ್ತಿ ಜಿಲ್ಲೆಗೆ ಅನ್ವಯ ಆಗ್ತದೆ. ಈಗೇನು ಮೂರು ಕಡೆ ಉಪಚುನಾವಣೆ ನಡೀತಾ ಇದೆ, ಚನ್ನಪಟ್ಟಣ, ಸಂಡೂರು ಮತ್ತು ಸಿಗ್ಗಾಂವ್. ಚನ್ನಪಟ್ಟಣ ಮತ್ತು ಸಿಗ್ಗಾಂವ್ ಅಂದರೆ ಹಾವೇರಿ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ, ಈ ಎರಡೂ ಜಿಲ್ಲೆಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಪೂರ್ತಿ ಜಿಲ್ಲೆಗೆ ಅನ್ವಯ ಆಗ್ತದೆ. ಸಂಡೂರು ಏನಿದೆ ಬಳ್ಳಾರಿಯಲ್ಲಿ, ಕೇವಲ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀತಿ ಸಂಹಿತೆ ಅನ್ವಯ ಆಗ್ತದೆ. ಯಾಕೆಂದರೆ ಚುನಾವಣಾ ಆಯೋಗದ ನಿರ್ದೇಶನ ಏನಿದೆ ಅಂತಂದರೆ, ರಾಜ್ಯದ ರಾಜಧಾನಿ, ಮೆಟ್ರೋಪಾಲಿಟನ್ ಸಿಟಿ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಇರುವಂಥಲ್ಲಿ ಬೈ ಎಲೆಕ್ಷನ್ ನಡೆದರೆ ಉಪಚುನಾವಣೆ, ಅಂಥ ಸಂದರ್ಭದಲ್ಲಿ ಚುನಾವಣಾ ಏನು ನೀತಿ ಸಂಹಿತೆ ಏನಿದೆ, ಇಟ್ ಅಪ್ಲೈಸ್ ಓನ್ಲಿ ಟು ದಿ ಕಾನ್ಸ್ಟಿಟ್ಯೂಯನ್ಸಿ. ಹೊರಗಡೆ ಆ ಬೇರೆ ಜಿಲ್ಲೆಗಳಲ್ಲಾದರೆ ಪೂರ್ತಿ ಜಿಲ್ಲೆಗೆ ಅನ್ವಯಿಸೋದು. ಹಾವೇರಿ ಮೀನ್ಸ್ ಮತ್ತು ರಾಮನಗರಲ್ಲಿ ಯಾವುದು ಮಹಾನಗರ ಪಾಲಿಕೆ ಇಲ್ಲ, ಹೀಗಾಗಿ ಪೂರ್ತಿ ಜಿಲ್ಲೆಗೆ ಅದು ಅನ್ವಯಿಸ್ತದೆ. ಬಳ್ಳಾರಿಯಲ್ಲಿ ಏನಿದೆ, ಬಳ್ಳಾರಿ ಮಹಾನಗರ ಪಾಲಿಕೆ ಇದೆ, ಹೀಗಾಗಿ ಸಂಡೂರು ಕಾನ್ಸ್ಟಿಟ್ಯೂಯನ್ಸಿ ಅಷ್ಟೇನಲ್ಲಿ ಚುನಾವಣಾ ನೀತಿ ಸಂಹಿತೆ ಅನ್ವಯ ಆಗ್ತದೆ. ಸೊ ಪೂರ್ತಿ ಜಿಲ್ಲೆಗೆ ಚುನಾವಣಾ ನೀತಿ ಸಂಹಿತೆ ಅನ್ವಯ ಆಗ್ತದೆ. ವೇಟ್ ಮಾಡಿ ಚೇರನ್ನು ಕೊಡುವಂಥದ್ದು ಅಥವಾ ನೆರಳನ್ನು ಮಾಡುವಂಥದ್ದು, ರ್ಯಾಂಪನ್ನು ಮಾಡುವಂಥದ್ದು, ಕುಡಿನೀರಿನ ವ್ಯವಸ್ಥೆ, ಟಾಯ್ಲೆಟ್ಟು ಮತ್ತು ವಿಶೇಷವಾಗಿ ಅಂಗವಿಕಲರು ಬಂದರೆ ಅವರಿಗೆ ವೀಲ್ ಚೇರ್ಸು, ಈ ರೀತಿ ಹಲವಾರು ವ್ಯವಸ್ಥೆಗಳನ್ನ, ಸೊ ದಟ್ ದ ಪೋಲಿಂಗ್ ಸ್ಟೇಷನ್ ಶುಡ್ ಬಿ ಆಕ್ಸೆಸಿಬಲ್ ಟು ದ ವೋಟರ್ಸ್. ಸೊ ಈ ನಿಟ್ಟಿನಲ್ಲಿ ಚುನಾವಣೆ ಫ್ರೀ, ಫೇರ್, ಟ್ರಾನ್ಸ್ಪರೆಂಟ್, ಆಕ್ಸೆಸಿಬಲ್, ಇನ್ಕ್ಲೂಸಿವ್ ಆ್ಯಂಡ್ ಪಾರ್ಟಿಸಿಪೇಟಿವ್ ಆದಾಗ ಮಾತ್ರ ಈ ಒಂದು ಪ್ರಜಾಪ್ರಭುತ್ವ ಸದೃಢವಾಗಲಿಕ್ಕೆ ಸಾಧ್ಯ ಇದೆ. ಈ ಜವಾಬ್ದಾರಿ ಕೇವಲ ಚುನಾವಣಾ ಆಯೋಗದ ಮೇಲೆ ಅಷ್ಟೇ ಇಲ್ಲ. ಚುನಾವಣಾ ಆಯೋಗ ಅಂತಂದರೆ ರಾಜ್ಯ ಚುನಾವಣಾ ಇದು ಬರ್ತದೆ, ನಾವು ಬರ್ತೇವೆ, ಎಲ್ಲರೂ ಬರ್ತೇವೆ. ಚುನಾವಣಾ ಆಯೋಗದ ಜೊತೆಗೆ ಸಾರ್ವಜನಿಕರು ತಮ್ಮ ಪಾತ್ರವನ್ನು ನಿಭಾಯಿಸಬೇಕಾಗ್ತದೆ. ಯಾವುದೇ ರೀತಿಯ ಹಣ ಆಮಿಷ ಅಥವಾ ಯಾವುದೇ ಒತ್ತಡಕ್ಕೆ ಬಲಿಯಾಗದೇ ಯಾವುದೇ ಭಯವಿಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು. ಅದರ ಜೊತೆಗೆ ತಾವು ಮಾಧ್ಯಮದವರು ಸಹ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ, ತಮ್ಮ ಪಾತ್ರವು ಸಹ ಬಹಳ ಮುಖ್ಯ ಇರ್ತದೆ. ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, ಪೇಯ್ಡ್ ನ್ಯೂಸ್ ಅನ್ನುವಂಥದ್ದು ಒಂದು ಸಮಸ್ಯೆ ಬಹಳ ನಮಗೆ ಕಾಡ್ತದೆ ಚುನಾವಣೆ ಸಂದರ್ಭದಲ್ಲಿ. ಸೊ ಅದ್ರ ಬಗ್ಗೆ ತಾವುಗಳು ಯಾವುದೇ ಅವಕಾಶವನ್ನು ಕೊಡಬಾರ್ದು. ಮತ್ತು ಯಾವುದು ಸುದ್ದಿ ಇರ್ತದೆ ಅದನ್ನು ಯಥಾವತ್ತಾಗಿ ವರದಿ ಮಾಡುವಂಥದ್ದು ಕೆಲಸ ಆಗಬೇಕು. ಮತ್ತು ಒಟ್ಟಾರೆ ಈ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯುವಂಥ ಕೆಲಸ ತಾವೆಲ್ಲ ಮಾಡ್ತೀರಿ. ಒಟ್ಟಾರೆ ಈ ಚುನಾವಣೆಯನ್ನು ನಾವೆಲ್ಲ ಬಹಳಷ್ಟು ಯಶಸ್ವಿಯಾಗಿ ಅಂತ ನಾನು ಪದವನ್ನು ಚುನಾವಣೆ ಬಿಟ್ಟಿದೆ, ಯಶಸ್ವಿ ಜೊತೆಗೆ ನಾನು ಏನು ಹೇಳಿದೆ ಅದೆಲ್ಲವನ್ನೂ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.